ವೆಲ್ಕಮ್ ಟು ಅಮ್ಮು ಫ್ಯಾಮಿಲಿ ಚಾನೆಲ್. ಈ ವಿಡಿಯೋದಲ್ಲಿ ಬಾದಾಮ್ ಪುರಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಯಾರಾದರೂ ಈ ವಿಡಿಯೋನ ಸುಮ್ಮನೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋನ ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಬಾದಾಮ್ ಪುರಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: ಮೈದಾ ಹಿಟ್ಟು, ವನಸ್ಪತಿ, ಬೇಕಿಂಗ್ ಸೋಡಾ, ಫುಡ್ ಕಲರ್, ಉಪ್ಪು, ತುರಿದಿಟ್ಕೊಂಡಿರುವಂಥ ಬಾದಾಮಿ, ಸಕ್ಕರೆ, ಏಲಕ್ಕಿ ಪೌಡರ್ ಮತ್ತು ಕರಿಯೋದಕ್ಕೆ ಎಣ್ಣೆ. ಈಗ 2 ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಫುಡ್ ಕಲರ್ ಆರೆಂಜ್ ಕಲರ್, ಈಗ ಸ್ವಲ್ಪ ವನಸ್ಪತಿ, ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ. ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಈಗ ಕಲಸ್ಕೊಂಡಿದ್ದಾಗಿದೆ, ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ. ಈಗ ಇದನ್ನು 1 ಅವರ್ ಮುಚ್ಚಿಡೋಣ. ಈಗ ಸಕ್ಕರೆ ಪಾಕ ಮಾಡಿಕೊಳ್ಬೇಕು. 1 ಕಪ್ ಸಕ್ಕರೆಗೆ 1.5 ಕಪ್ ನೀರು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋಣ. ಈಗ ಗ್ಯಾಸ್ ಆನ್ ಮಾಡಿ ಇದನ್ನ ಒಲೆ ಮೇಲೆ ಇಟ್ಟಿದ್ದೀವಿ. ಪಾಕ ಬರೋ ತನಕ ಕುದಿಸ್ಬೇಕು ಇದನ್ನ. ಈಗ ಪಾಕ ರೆಡಿಯಾಗಿದೆ. ಇದು ಒಂದೆಳೆ ಪಾಕ ಈಗ ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ಈಗ ಇದನ್ನ ಮುಚ್ಚಿಟ್ಟು 1 ಅವರ್ ಆಗಿದೆ. ಈಗ ಈಗ ಇದನ್ನ 1-2 ನಿಮಿಷ ನಾದ್ಕೊಳ್ಳೋಣ ಮತ್ತೊಂದು ಸರಿ. ಇದನ್ನ ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬರುತ್ತೆ ಇದು. ಈಗ ಇದನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಈಗ ಎಲ್ಲದನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಾಗಿದೆ. ಈಗ ಒಂದೊಂದೇ ಉಂಡೆ ತಗೊಂಡು ಲಟ್ಟಿಸ್ಕೊಳ್ಳೋಣ.
ಈಗ ಇದನ್ನು ಈ ಥರ ಫೋಲ್ಡ್ ಮಾಡೋಣ. ಈಗ ಮತ್ತೆ ಇದನ್ನು ಲಟ್ಟಿಸ್ಕೊಳ್ಬೇಕು. ಈಗ ಇದು ಆಗಿದೆ. ಈಗ ಇನ್ನೊಂದು ಉಂಡೆ ತಗೊಂಡು ಅದೇ ಥರ ಲಟ್ಟಿಸ್ಕೊಳ್ಳೋಣ. ಈ ಥರ ಫೋಲ್ಡ್ ಮಾಡಬೇಕು ಇದನ್ನು. ಈಗ ಮತ್ತೆ ಲಟ್ಟಿಸ್ಕೊಳ್ಬೇಕು. ಈಗ ಎಲ್ಲದನ್ನು ಇದೇ ರೀತಿ ಲಟ್ಟಿಸ್ಕೊಂಡಿದ್ದಾಗಿದೆ. ಈಗ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಈಗ ಒಂದೊಂದಾಗಿ ಕರ್ಕೊಳ್ಳೋಣ. ನೋಡಿ ಇದು ಹೇಗೆ ಉಬ್ಕೊಂಡು ಬರ್ತಾ ಇದೆ, ತುಂಬ ಚೆನ್ನಾಗಾಗುತ್ತೆ ಇದು. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ. ನೀವು ವನಸ್ಪತಿ ಬದಲಿಗೆ ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು. ಇದೀಗ ಬೆಂದಿದೆ, ಇದನ್ನ ತೆಗೆಯೋಣ. ಈಗ ನೋಡಿ ಹೇಗ್ ಬಂದಿದೆ ಅಂತ. ಇದೀಗ ಎಲ್ಲದನ್ನು ಕರ್ಕೊಂಡಿದ್ದಾಗಿದೆ. ಈಗ ಒಂದೊಂದಾಗಿ ಇದನ್ನು ಸಕ್ಕರೆ ಪಾಕ ಮಾಡ್ಕೊಂಡಿರೋದಕ್ಕೆ ಹಾಕಬೇಕು. ಇದು ಚೆನ್ನಾಗಿ ನೆನಿಬೇಕು ಇದರಲ್ಲಿ. ಇದನ್ನ ಈಗ ತೆಗೆಯೋಣ.
ಈಗ ಇದ್ರ ಮೇಲೆ ತುರ್ದಿಟ್ಕೊಂಡಿರುವಂಥ ಬಾದಾಮಿನ ಹಾಕ್ಕೊಳ್ಳೋಣ. ಈಗ ಬಾದಾಮ್ ಪುರಿ ರೆಡಿಯಾಗಿದೆ. ನೀವು ಮಾಡಿ ನೋಡಿ, ಇದನ್ನು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.